other students of Bangalore Central University ಗೆ ಒಂದು 2021 ಅಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಲ್ಲಿ ಲೇಬರ್ ಕಾಸ್ಟ್ ಅಥವಾ ಲೇಬರ್ ವೇರಿಯನ್ಸಸ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಸಿಕ್ಸ್ ಮಾರ್ಕ್ಸ್ ಗೆ ತುಂಬಾ 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 ಸಿಂಪಲ್ ಕ್ವಶನ್ ಕೇಳಿದ್ದಾರೆ. ಏನಿದೆ ಕ್ವಶನ್ ಓದ್ಬಿಡ್ತೀನಿ. ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಲೇಬರ್ ವೇರಿಯನ್ಸಸ್ ಆಫ್ ಡಿಪಾರ್ಟ್ಮೆಂಟ್ ಎ. ಆಕ್ಚುಯಲ್ ಡೈರೆಕ್ಟ್ ವೇಜಸ್ 2000 ರುಪೀಸ್, ಸ್ಟ್ಯಾಂಡರ್ಡ್ ಆರ್ಸ್ 8000, ಸ್ಟ್ಯಾಂಡರ್ಡ್ ರೇಟ್ ಪರ್ ಆರ್ 30 paise, ಆಕ್ಚುಯಲ್ ಆರ್ಸ್ ವರ್ಕ್ ಡೇಸ್ 8200 ಅಂತ ಹೇಳಿದ್ದಾರೆ. ಸಿ ಫಸ್ಟ್ ಏನೇನ್ ಕೊಟ್ಟಿದ್ದಾರೆ ಅದನ್ನ ನೋಡೋಣ. ನೋಡಿ ಆಕ್ಚುಯಲ್ ವೇಜಸ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಆಕ್ಚುಯಲ್ ವೇಜಸ್ ಎಷ್ಟಂತ ಹೇಳ್ತಾ ಇದಾರೆ ಅಂದ್ರೆ ರುಪೀಸ್ 2000 ಅಂತ ಹೇಳ್ತಾ ಇದಾರೆ. ಸ್ಟ್ಯಾಂಡರ್ಡ್ ಆರ್ಸ್ ಅವರೇ ಕೊಟ್ಟಿದ್ದಾರೆ 8000 hours ಅಂತ ಹೇಳಿ, ಸ್ಟ್ಯಾಂಡರ್ಡ್ ರೇಟ್ 30 paise ಪರ್ ಆರ್ ಅಂತ ಹೇಳ್ತಾರೆ, ಆಕ್ಚುಯಲ್ ಆರ್ಸ್ 8200 ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಲ್ಲ ಸಿಕ್ಕಿದೆ, ಆದ್ರೆ ನಮಗೆ ಆಕ್ಚುಯಲ್ ಆರ್ಸ್ ಸಿಕ್ಕಿದೆ, ಆಕ್ಚುಯಲ್ ಪ್ರೈಸ್ ಅಥವಾ ಆಕ್ಚುಯಲ್ ರೇಟ್ ಎಷ್ಟು ಅಂತ ಗೊತ್ತಿಲ್ಲ. ಈಗ ಆಕ್ಚುಯಲ್ ರೇಟ್ ಬೇಕು ಅಂದ್ರೆ ವಾಟ್ ಈಸ್ ದ ಆಕ್ಚುಯಲ್ ವೇಜಸ್, ಎಷ್ಟು ವೇಜಸ್ ಆಕ್ಚುಯಲ್ ಆಗಿ ಕೊಟ್ಟಿದ್ದೀವಿ, ಎಷ್ಟು ಗಂಟೆ ಕೆಲಸ ಮಾಡಿಸ್ಕೊಂಡಿದ್ವಿ ಅಂದ್ರೆ ಆಕ್ಚುಯಲ್ ಆರ್ಸ್ ಎಷ್ಟು ಗಂಟೆ ಆಗಿದೆ. ನೋಡಿ 2000 rupees ಆಕ್ಚುಯಲ್ ವೇಜಸ್ ಕೊಟ್ಟಿದ್ದೀವಿ, 8200 rupees ಅಷ್ಟು ನಾವು ಏನ್ ಮಾಡಿದೀವಿ. ಹಲೋ, ಹಾ ಟ್ಯೂಷನ್ ನಂಬರ್ ಇಲ್ಲ ನಮ್ಮ ಹತ್ರ. ಸೊ ನಮಗೆ ಪರ್ ಆರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 0.244 paise ಬರುತ್ತೆ. ಸೊ ಆಕ್ಚುಯಲ್ ರೇಟ್ ಕೊಟ್ಟಿರಲಿಲ್ಲ, ಆಕ್ಚುಯಲ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೋಡಿ ಈಗ ನಮ್ಗೆ ಆಕ್ಚುಯಲ್ ರೇಟ್ ಗೊತ್ತಾಯ್ತು, ಆಕ್ಚುಯಲ್ ಆರ್ಸ್ ಗೊತ್ತಾಯ್ತು, ಸ್ಟ್ಯಾಂಡರ್ಡ್ ರೇಟ್ ಗೊತ್ತಾಯ್ತು, ಸ್ಟ್ಯಾಂಡರ್ಡ್ ಆರ್ಸ್ ಗೊತ್ತಾಯ್ತು. ಈಗ ನಮಗೆ ಮಾಡಬೇಕಾಗಿರೋದು ಲೇಬರ್ ವೇರಿಯನ್ಸಸ್ ಮಾಡಬೇಕು. ಈ ಸಲ್ಯೂಷನ್ ಮಾಡೋದಕ್ಕೆ ಮುಂಚೆ ಎಲ್ರಿಗೂ ಒಂದ್ ಸ್ಮಾಲ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಾವು ಫ್ರೀ ಎಜುಕೇಶನ್ ಅಥವಾ ಎಜುಕೇಶನ್ ಟು ಆಲ್ ಪ್ರೋಗ್ರಾಮ್ ಅನ್ನೋದು ಹಾಕೊಂಡಿದೀವಿ. ಬಿಕಾಂ ಪಿಯುಸಿ ಎಲ್ಲಾ ಸೆಮಿಸ್ಟರ್ ಬಿಕಾಂಗೆ ಎಲ್ಲಾ ಪಿಯುಸಿ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಫ್ರೀಯಾಗಿ ಎಜುಕೇಶನ್ ಕೊಡಬೇಕು ಅಂತ ಅನ್ಕೊಂಡಿದೀವಿ. ನಾನು ಕೇಳಿದ ಒಂದು ಫೋನ್ ನಂಬರ್ ಹಾಕಿರ್ತೀನಿ, ದಯವಿಟ್ಟು ಆ ನಂಬರ್ಗೆ ಪ್ಲೀಸ್ 10 rupees ನೀವು ಎಷ್ಟಾದ್ರೂ ದಾನ ಮಾಡಬಹುದು. ಓಕೆನಾ, ಕಾಂಟ್ರಿಬ್ಯೂಟ್ ಮಾಡಿ, ನಿಮ್ಗೆಲ್ರಿಗೂ ಒಳ್ಳೇದಾಗುತ್ತೆ, ಎಜುಕೇಶನ್ ನ ಪ್ರಮೋಟ್ ಮಾಡೋಣ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಈಗ ಸೊಲ್ಯೂಷನ್ ನೋಡೋಣ. ಸೊಲ್ಯೂಷನ್ ಅಲ್ಲಿ ಫಸ್ಟ್ ಲೇಬರ್ ಕಾಸ್ಟ್ ವೇರಿಯನ್ಸ್ LCV ಅಂತ ಹೇಳ್ತೀವಿ. ಈ ಲೇಬರ್ ಕಾಸ್ಟ್ ವೇರಿಯನ್ಸ್ ಗೆ ನಮ್ಗೆ ಸ್ಟ್ಯಾಂಡರ್ಡ್ ಆರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆಕ್ಚುಯಲ್ ಆರ್ಸ್ ಇಂಟು ಆಕ್ಚುಯಲ್ ರೇಟ್ ಅಂತ ಮಾಡೋಣ. ಈಗ ಸ್ಟ್ಯಾಂಡರ್ಡ್ ಆರ್ಸ್ ಬಂದು ನಮ್ಮ ಹತ್ರ 8000 ಇದೆ, ಇಂಟು ಸ್ಟ್ಯಾಂಡರ್ಡ್ ರೇಟ್ ಬಂದು 0.3 paise ಇದೆ, ಆಕ್ಚುಯಲ್ ಆರ್ಸ್ 8200 ಇದೆ, ಇಂಟು ಆಕ್ಚುಯಲ್ ರೇಟ್ ಬಂದು 0.245. ಹಾಗಾದ್ರೆ ಇದು 2400 ಆಗುತ್ತೆ, ಇದು ಬರೀ 2000 rupees ಆಗುತ್ತೆ, ನಮ್ಗೆ 400 rupees ಫೇವರಬಲ್ ಆಗ್ತಾ ಇದೆ. ಏನಾಗ್ತಾ ಇದೆ, ಫೇವರಬಲ್ ಆಗ್ತಾ ಇದೆ. ಯಾಕೆ ಅಂದ್ರೆ ನಾವು ಅನ್ಕೊಂಡಿದ್ದು ಲೇಬರ್ ಕಾಸ್ಟ್ ವೇರಿಯನ್ಸ್ 2400 ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಆಕ್ಚುಯಲ್ ಆಗಿ ನಾವು ಖರ್ಚು ಮಾಡಿರೋದು ಬರೀ 2000, ಇನ್ನೂ 400 ಉಳ್ಕೊಳ್ತು. ಎರಡನೇದು ನೋಡೋಣ ಲೇಬರ್ ರೇಟ್ ವೇರಿಯನ್ಸ್. ನೋಡಿ ಲೇಬರ್ ರೇಟ್ ವೇರಿಯನ್ಸ್ ಅಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆಕ್ಚುಯಲ್ ರೇಟ್ ಇಂಟು ಸ್ಟ್ಯಾಂಡರ್ಡ್ ಆರ್ಸ್ ಎಷ್ಟು ಅಂತ ನೋಡೋಣ. ನೋಡಿ ಸ್ಟ್ಯಾಂಡರ್ಡ್ ರೇಟ್ ಬಂದು 0.30, ಆಕ್ಚುಯಲ್ ರೇಟ್ ಬಂದು 0.244, ಇಂಟು ಸ್ಟ್ಯಾಂಡರ್ಡ್ ಆರ್ಸ್ ಬಂದು 8000 ಆಗ್ತಾ ಇದೆ. ಇದೊಂದು ಆಮೇಲೆ ಆನ್ಸರ್ ಹೇಳ್ತೀನಿ. ಓಕೆನಾ, ಈಗ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಮಾಡೋಣ. ಇದರಲ್ಲಿ ಸ್ಟ್ಯಾಂಡರ್ಡ್ ಆರ್ಸ್ ಮೈನಸ್ ಆಕ್ಚುಯಲ್ ಆರ್ಸ್ ಇಂಟು ಆಕ್ಚುಯಲ್ ಪ್ರೈಸ್, ಓಕೆನಾ, ಅಥವಾ ಆಕ್ಚುಯಲ್ ರೇಟ್ ಏನಿದೆ. ಸ್ಟ್ಯಾಂಡರ್ಡ್ ಆರ್ಸ್ ಬಂದು
8000 hours. Actual bandhu 8200 hours. Actual rate bandhu 0.244 paise. Iga naavu yen madabodu anthelidre 200 into 0.244 madidre answer barutte. Iga eshtu barutte annadu nodana. First idan calculate maadana. So ಈಗ 0.3 ಮೈನಸ್ 0.244 ಇಂಟು 8000 ಆರ್ಸ್ ಮಾಡಿದ್ರೆ ನಮಗೆ 448 ಬರುತ್ತೆ. 448 ಇದು ಫೇವರಬಲ್ ಆಗ್ತಾ ಇದೆ. ಯಾಕೆ ಅಂದ್ರೆ ಅನ್ಕೊಂಡಿರೋದು 30 ಪೈಸೆ ಆಗುತ್ತೆ ಅಂತ, ಆಗಿರೋದು 0.244 ಪೈಸೆ ಆಗಿರೋದ್ರಿಂದ ಫೇವರಬಲ್ ಬರ್ತಾ ಇದೆ. ಇನ್ನ 200 ಮೈನಸ್ ಇಂಟು 0.244 ಪೈಸೆ ಅಂದ್ರೆ ನಮಗೆ ಎಕ್ಸಾಕ್ಟ್ಲಿ 48 ಬರ್ತಾ ಇದೆ. ಇದು ಅಡ್ವರ್ಸ್ ಆಗ್ತಾ ಇದೆ. ಯಾಕೆ ಅಂದ್ರೆ ನಾವು ಅನ್ಕೊಂಡಿದ್ದು 8000 ಆರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬಹುದು ಅಂತ, ಆಕ್ಚುಯಲ್ ಆಗಿ ಆಗಿರೋದು 8200, ಅದಕ್ಕೆ ಅಡ್ವರ್ಸ್ ಆಗ್ತಾ ಇದೆ. ಈಗ ನಾವು ಮಾಡಿರೋದು ಸರಿಯಾಗಿದೆಯಾ ಇಲ್ವಾ ಅಂತ ನೋಡ್ಬೇಕು ಅಂದ್ರೆ ನಮಗೆ ಲೇಬರ್ ರೇಟ್ ವೇರಿಯನ್ಸ್ 448 ಫೇವರಬಲ್ ಆಗಿದೆ, ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ 48 ಅಡ್ವರ್ಸ್ ಆಗಿದೆ. ಕರೆಕ್ಟಾ? ಸೊ ಫೇವರಬಲ್ ಅಲ್ಲಿ ಅಡ್ವರ್ಸ್ ಹೋದ್ರೆ ಇನ್ನ 400 ಫೇವರಬಲ್ ಬರ್ತಾ ಇದೆ. ನಾವು ಮಾಡಿರೋದು ಸರಿಯಾಗಿ ಇದೆ. ಇಷ್ಟು ನೋಡಿದ್ರೆ ನಿಮ್ಗೆ 6 ಮಾರ್ಕ್ಸ್ ಬರುತ್ತೆ. ದಯವಿಟ್ಟು ಈ ಆಕ್ಚುಯಲ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.